ぐらいにしゃべるのかな。ಜನರನ್ನು ನಕ್ಕು ನಗಿಸಿ ನಾ ತಾನು ನಗುವ ಪರಮಾತ್ಮ. ಯಾರ್ಯಾರು ಪ್ರೊಫೆಷನಲ್ ಆಗಿ ಯೂಟ್ಯೂಬ್ ಮಾಡ್ಬೇಕು ಅಂತಿದ್ರ ಅದಕ್ಕೆಲ್ಲ ಜಾಗ ಕೊಡಿ. ಮುಂದೆ ಬರ್ಲಿ ಅವರು, ಮುಂದೆ ನಾವೇ ಮುಂದೆ ತಳ್ಬೇಕು. ಯಾರಾದ್ರೂ ಒಬ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಏ ಮಗ ನನ್ ಫ್ರೆಂಡ್ ಅಲ್ವಾ ನೀನು ಕಮ್ಮಿ ಕೊಡು ಅಂತೆಲ್ಲ ಕೇಳಕ್ ಹೋಗ್ಬೇಡಿ, ನೀವೇ ಜಾಸ್ತಿ ಸಪೋರ್ಟ್ ಮಾಡ್ಬೇಕು. ತುಂಬಾ ಜನ ಅನ್ಕೋತಾ ಇದ್ರು ಬಂದ್ ನನ್ನ ಹತ್ರ ಫೋಟೋ ತೋರಿಸ್ಕೊತಾ ಇದ್ರು. ಟಿಪಿಕಲ್ ಕನ್ನಡಿಗ ನಾನು ಅಲ್ಲ ಒಳಗಡೆ ಇದ್ರು. ಬಂದ್ಮೇಲೆ ಅವ ನೋಡ್ರು, ನೆಕ್ಸ್ಟ್ ಪ್ಲಾನ್ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಅವರು ಒಂದೊಂದ್ ನಿಮಿಷಕ್ಕೂ ಒಂದೊಂದ್ ಸೆಕೆಂಡಿಗೂ ಮೀಮ್ಸ್ ಎಲ್ಲ ಹಾಕಿ ಚೆನ್ನಾಗಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಸೊ ನನ್ನ ವಿಡಿಯೋಸ್ನ ನಾನು ಎಡಿಟ್ ಮಾಡೋದು ಕೂಡ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ನಾನು ಎಡಿಟ್ ಮಾಡೋದಕ್ಕೆ ಶುರು ಮಾಡಿದ್ದು. ಎಡಿಟಿಂಗ್ ಸೂಪರ್, ಯಾರು ಆ ಥರ ಎಡಿಟಿಂಗ್ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಬರೀ ತಲೆಗಳು ಮಾತ್ರ ಇಲ್ಲಿದ್ದೀರಾ. ಬ್ರೋ ಏನನ್ನಿಸ್ತಾ ಇದೆ ಇಷ್ಟು ಫ್ಯಾನ್ಸ್ ನೋಡಿ, ಎಕ್ಸ್ಪೆಕ್ಟ್ ಮಾಡಿದ್ರಾ? ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕೆಂದ್ರೆ ನನಗೆ ಒಂದು 80% ಫಾಲೋವರ್ಸ್ ಇರೋದೆಲ್ಲ ಇಲ್ಲಿಯವರೇ. ನಾನು ಬೆಂಗಳೂರು ಇವರು ನಮ್ಮ ನಿಮ್ಮೆಲ್ಲರ ಟಿಪಿಕಲ್ ಕನ್ನಡಿಗ. ಕನ್ನಡದ ಬಗ್ಗೆ ಅಪಾರ ಪ್ರೀತಿ ಗೌರವ ಹೊಂದಿರುವ, ಕನ್ನಡವೇ ನೆಲ ಕನ್ನಡವೇ ಜಲ ಎನ್ನುವ ಅಪ್ಪಟ ಕನ್ನಡಿಗ. ಕರುನಾಡು ಇವರ ತವರೂರು. ಎಷ್ಟೇ ಕಷ್ಟ ಬಂದರೂ ಆತ್ಮವಿಶ್ವಾಸ ಕಳೆದುಕೊಳ್ಳದವರು. ವಾಹನ ಸವಾರರಿಗೆ ಗೊತ್ತಿರುವ ಹಾಗೂ ಗೊತ್ತಿರದ ವಾಹನದ ಬಗ್ಗೆ ಅರಿವು ಮೂಡಿಸುವ ಪುಣ್ಯಾತ್ಮ. ಜನರನ್ನು ನಕ್ಕು ನಗಿಸಿ ನಾ ತಾನು ನಗುವ ಪರಮಾತ್ಮ. ಜೀವನದ ಗುರಿಯ ಬೆನ್ನಟ್ಟಿ ಹೊರಟ ಅದೆಷ್ಟ ಅದೆಷ್ಟೋ ಯುವಕರಿಗೆ ಇವರೇ ಸ್ಫೂರ್ತಿ. ಇವರ ವಾಕ್ ಚಾತುರ್ಯಕ್ಕೆ ಕಳೆದು ಹೋಗಿರುವ ಪೂರ್ತಿ. ಮೋಟೋ ವ್ಲಾಗಿಂಗ್ ಅತಿ ಎತ್ತರಕ್ಕೆ ಏರಿಸುವ ಕೀರ್ತಿ. ಈ ಕನ್ನಡಿಗನಿಗೆ ಈ ಕನ್ನಡಿಗನಿಂದ ಇದು ಒಂದು ಸಣ್ಣ ಪದ್ಯ ಈ ರೀತಿ. ಸದಾ ನಿಮ್ಮೊಂದಿಗೆ ಇರಲಿದೆ ನಮ್ಮ ಕನ್ನಡಿಗರ ಪ್ರೀತಿ, ನಮ್ಮ ಕನ್ನಡಿಗರ ಪ್ರೀತಿ. ನಾನೇನೇನ್ ಬರ್ಕೊಟ್ನ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿತ್ತು ಬೈ. ನೀವು ಮೆಸೇಜ್ ಮಾಡಿದ್ರಿ ಅನ್ಸುತ್ತೆ, ಅವ್ರು ನಿಶಾಂತ್ ಅವ್ರು ಹೇಳಿದ್ರು ನನಗೆ ಟ್ಯಾಗ್ ಮಾಡಿದ್ದೆ ಕೂಡ. ಇವತ್ತು ನಾನು ಅವರು ವಿಡಿಯೋಸ್ ಲಾಕ್ಡೌನ್ ಇಂದ ಸ್ಟಾರ್ಟ್ ಮಾಡಿದೆ. ನಾನು ಒಂದು 20 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬರೋಕ್ಕೆ ಕಾರಣ ಅವರಿಗೆ ಚೆನ್ನಾಗಿ ಎಲ್ಲಿಂದ ಎಲ್ಲಿಂದ ಬರ್ತಾರೆ ಅವರೊಂದು ಇನ್ಸ್ಪಿರೇಷನ್. ಬ್ರೋ ಅಷ್ಟೇ 20 ಕಿಲೋಮೀಟರ್ಸ್ ಅಲ್ಲಿ ಹತ್ರನೇ ಇರ್ಬೋದು, ಬಟ್ ನನಗೆ ನೈಟ್ ಶಿಫ್ಟ್ ಮಾಡಿ ಬೆದ್ದು ಬರೋದು ಒಂದು ದೊಡ್ಡ ವಿಷಯ. ಅದಕ್ಕೆ 30 ವರ್ಷ ಇದ್ರಾಗೆ ಬಂದ್ರೆ ಕಣ್ಣೀರ್ ಹಾಕ್ಬೇಕಾ? ನಮ್ ಜನ ಬುದ್ಧಿವಂತರು, ಸುಮ್ ಸುಮ್ನೆ ಕಣ್ಣೀರ್ ಹಾಕಿದ್ರೆ ನಂಬಲ್ಲ. ಟಿಪಿಕಲ್ ಅವ್ರ ಬಗ್ಗೆ ಲೈಕ್ ಏನ್ ಹೇಳೋದು, ಲೈಕ್ ಹೇಳ್ತಾ ನಾನು ಹೆಂಗ್ ಯಾವ ತರ ಫ್ಯಾನ್ ಅಂದ್ರೆ ನಮ್ಮ ಅಮ್ಮನ ಫ್ಯಾನ್ ಮಾಡಿಸ್ಬಿಟ್ಟಿದ್ದೀನಿ. ಫ್ಯಾಮಿಲಿ ಸೇಮ್ ಸೇಮ್, ಲೈಕ್ ನಮ್ಮ ಅಮ್ಮನ ಅಷ್ಟೇ. ಎಲ್ಲಿ ಒಂದಿನ ವಿಡಿಯೋ ಬಂದಿಲ್ಲ, ಎಲ್ಲಿ ನಿಮ್ಮ ಅಣ್ಣ ವಿಡಿಯೋ ಹಾಕಿಲ್ಲ ಇನ್ನ. ಸೇಮ್ ಲೈಕ್ ದಟ್, ಆ ತರನೇ ಲೈಕ್ ಏನಂದ್ರೆ ನಾನು ಅವ್ರದ್ದು ಒಂದು ಯಾವುದು ಬಿಟ್ಟಿಲ್ಲ, ನಾನು ಪೇಡ್ ಸಬ್ಸ್ಕ್ರೈಬರ್ ನಾನು. ಲೈಕ್ ಅಷ್ಟು ಹುಚ್ಚ ಅವ್ರ ಬಗ್ಗೆ. ಸೊ ಅದೇನೇ ಇದನ್ನ ನಾನು ಇನ್ಸ್ಪಿರೇಷನ್ ಇಟ್ಕೊಂಡೇನೆ ನಾನು ನೆಕ್ಸ್ಟ್ ಮಂತಿಂದ ಲೈಕ್ ಯೂಟ್ಯೂಬ್ ಬರೋಣ ಅಂತ ಅನ್ಕೊಂಡಿದ್ದೀನಿ. ಲೈಕ್ ಲೆಟ್ಸ್ ಸಿ ಏನಾಗಿದೆ. ಲೈಕ್ ಹೇಳ್ತಲ್ವ, ಈ ತರ ಸಪೋರ್ಟರ್ಸ್ ಬೇಕು ಕನ್ನಡಕ್ಕೆ, ಹೊಸ ಯೂಟ್ಯೂಬರ್ಸ್ಗೆ. ಏನ್ ಹೇಳೋದು, ನಾನು ಒಂದು ಸಲ ನಾನು ನಿಮ್ ತರ ಅಲ್ಲಿ ಮಧ್ಯ ನಿಂತ್ಕೊಂಡು ಯಾರನ್ನಾದ್ರು ನೋಡ್ಬೇಕು ಅಂತ ವಿಡಿಯೋಗಳನ್ನ ನೋಡ್ ಅನ್ಕೋತಾ ಇದ್ದೆ. ಇವತ್ತು ನನ್ನ ನೋಡಕ್ಕೆ ಇಷ್ಟು ಜನ ಬಂದಿದ್ದೀರಾ, ಮುಂದೆ ನಿಮ್ಮನ್ನ ನೋಡಕ್ಕೆ ಇನ್ನೊಂದಷ್ಟು ಜನ ಬರ್ತಾರೆ. ಸೊ ಈ ಪ್ರಾಸೆಸ್ ಕಂಟಿನ್ಯೂ ಆಗ್ಬೇಕಷ್ಟೇ. ಬರೀ ನಮ್ದು ಅಂತಲ್ಲ, ಬರೀ ಯೂಟ್ಯೂಬ್ ಅಂತಲ್ಲ, ಎಲ್ಲಾ ತರ ಬೇರೆ ಕಡೆ ಎಷ್ಟೊಂದು ಜನ ಟ್ಯಾಲೆಂಟ್ಗಳು ಇರ್ತಾರೆ, ಅವ್ರಿಗೆಲ್ಲ ಸಪೋರ್ಟ್ ಮಾಡಿ. ನಿಮ್ ಸುತ್ತಮುತ್ತನೇ ಇರ್ತಾರೆ. ಯಾರಾದ್ರೂ ಒಬ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಏ ಮಗ ನನ್ನ ಫ್ರೆಂಡ್ ಅಲ್ವಾ ನೀನು ಕಮ್ಮಿ ಕೊಡು ಅಂತೆಲ್ಲ ಕೇಳಕ್ ಹೋಗ್ಬೇಡಿ, ನೀವೇ ಜಾಸ್ತಿ ಸಪೋರ್ಟ್ ಮಾಡ್ಬೇಕು. ಯಾರು ಕಾಸಿಟ್ಟು ಬಿಸ್ನೆಸ್ ಕಾಸ್ಗೋಸ್ಕರ ಮಾಡ್ತಾರೆ ಅವ್ರ ಹತ್ರ ಚೌಕಾಸಿ ಮಾಡಿ, ಯಾರು ನಿಯತ್ತಿಂದ ಪ್ಯಾಷನ್ಗೋಸ್ಕರ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಅಷ್ಟೇ. ಸೊ ಇಷ್ಟು ಜನ ಇಲ್ಲಿ ಬಂದು ನಿಂತಿರೋದು ನನ್ನ ಪ್ರಕಾರ ಪ್ರೀತಿಯಿಂದ, ಅಪಾರ್ಟ್ ಫ್ರಮ್ ಏನೇ ಆಗಿರ್ಬೋದು ಪ್ರೀತಿಯಿಂದ ಬಂದಿರೋದು. ಸೊ ನಮ್ಮನ್ನು ಪರ್ಸ್ನಲ್ ಆಗಿ ನೀವು ವಿಡಿಯೋದಲ್ಲಿ ಏನು ನೋಡಿರ್ತೀರೋ ಅದನ್ನು ಕೂಡ ಇಲ್ಲೇ ಎಕ್ಸ್ಪೆಕ್ಟ್ ಮಾಡಿ ಬಂದಿರ್ತೀರಾ. ಮೇ ಬಿ ಅದನ್ನು ಅಟ್ಲೀಸ್ಟು ಅದೇ ಕಾಮಿಡಿ ಜಾನ್ರಲ್ಲಿ ತಗೊಂಡೋಗೋಕ್ಕೆ ಈ ಥರ ಮಾತಾಡ್ತಾ ಇದ್ದೀವಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಸೊ ಅಲ್ಲಿ ತುಂಬ ಜನ ಅನ್ಕೋತಾ ಇದ್ರು ಬಂದು ನನ್ನ ಹತ್ರ ಫೋಟೋ ತೋರಿಸ್ಕೋತಾ ಇದ್ರು. ಟಿಪಿಕಲ್ ಕನ್ನಡಿಗ ನಾನು ಅಲ್ಲ ಒಳಗಡೆ ಇದ್ದಾರೆ. ಇವರು
ಯೂಟ್ಯೂಬರ್ ಆಗಿರ ಯೂಟ್ಯೂಬರ್ ಆಗ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ಮೇನ್ ಯೂಟ್ಯೂಬ್ ಒಳಗೆ. ಆಮೇಲೆ ನೀವು ಆಗಿರ್ರಿ, ನ್ಯಾಚುರಲ್ ಆಗಿರ್ರಿ, ಪಕ್ಕ ಬೆಳಿದಿರಿ 100% ಅದು. ಜೈ ಕರ್ನಾಟಕ. ಇವ್ರೆಲ್ಲ ನೋಡಿ ಚೆನ್ನಾಗಾಗಿದೆ, ಏ ಭಾಳ ಖುಷಿ ಆಯ್ತು ಬ್ರೋ. ಬಟ್ ಫೋಟೋಸ್ ಇಲ್ಲೆಲ್ಲ ಈಗ ತಕ್ಕೊಂತೀನಿ, ಅವ್ರಿಗೋಸ್ಕರ ವೇಟಿಂಗ್ ಕ್ರೌಡ್ ಭಾಳ ಇದೆ. ಅದಕ್ಕೆ ಎಲ್ಲರೂ ಬಂದಿರೋದು ಖುಷಿ ಆಯಿತು. ನನ್ನ ಸೂರ್ಯವಂಶದ ರಾಜ ಬೆಳೀತಾರೆ. ಜೈ ಜೈ ಕರ್ನಾಟಕ. ಮತ್ತೆ ನೋಡ್ರಪ್ಪ ಜೈಲ್ ಬಂದ್ ಬಂದ್ಮೇಲೆ ಅವ ನೋಡ್ರು. ಸೀರಿಯಸ್ ಆಗಿ ಯೂಟ್ಯೂಬ್ ಬಗ್ಗೆ ಹೇಳೋದು ಅಂದ್ರೆ, ಒಬ್ಬ ಮಿಡಲ್ ಕ್ಲಾಸ್ ಮನುಷ್ಯ ಏನಾದ್ರೂ ಸಾಧನೆ ಮಾಡ್ಬೇಕು, ಇಲ್ಲ ಒಂದ್ ಯಾವ್ದೋ ಒಂದು ಜಾಗ ಐತೆ ನಮ್ಮನ್ನ ನಾವು ಗುರುತಿಸ್ಕೊಳಕ ಅಂದ್ರೆ ಅದು ಯೂಟ್ಯೂಬ್. ಯಾರೇ ಹಳ್ಳಿಯಿಂದ ಬಂದ್ರು ಅಷ್ಟೇ, ಇಲ್ಲ ಎಲ್ಲ ಸಿಟಿಯಿಂದ ಬಂದ್ರು ಅಷ್ಟೇ, ಒಬ್ಬ ಮಿಡಲ್ ಕ್ಲಾಸ್ ಮನುಷ್ಯನ್ಗೆ ಏನಾರು ಒಂಚೂರು ನೋಡ್ಬೇಕು, ಏನಾರು ಒಂಚೂರು ಸಾಧನೆ ಮಾಡ್ಬೇಕು ಅಂದ್ರೆ, ಇಲ್ಲ ನಿಮ್ಗಳು ಪ್ರೀತಿ ಗಳಿಸ್ಬೇಕು ಅಂದ್ರೆ ಯೂಟ್ಯೂಬ್ ಅಂತ ಒಂದು ಪ್ಲಾಟ್ಫಾರ್ಮ್ ಐತೆ. ನೀವು ಅಷ್ಟೇ ಏನಾದ್ರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಪ್ಯಾಷನ್ ಇಂದ ಮಾಡಿ. ದುಡ್ಡು ಮಾಡ್ಬೇಕು ಅಂತ ಯೂಟ್ಯೂಬ್ ಬಂದ್ರೆ ನಿಜ ಅದಾಗಲ್ಲ, ಪ್ಯಾಷನ್ ಇಂದ ಮಾಡಿ, ಪ್ರೀತಿ ಗಳ್ಸಕ್ ಮಾಡಿ, ನಿಜ ಹಾಗೆ ಆಗುತ್ತೆ, ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಅಷ್ಟೇ ಅಷ್ಟೇ, ಈ ಎರಡು ಮಾತನಾಡಿ ನಾನು ನನ್ನ ಭಾಷಣ ಮುಗಿಸ್ತೀನಿ. ನೆಕ್ಸ್ಟ್ ಪ್ಲಾನ್ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಫಸ್ಟ್ ಇವಾಗ ಆಗಿರೋದಕ್ಕೆ ಬಿಲ್ಲಿನ ಪೇ ಆಗಿಲ್ಲ. ಬಿಲ್ ರೆಡಿ ಮಾಡ್ತಾ ಇದೀವಿ ಇವಾಗ. ನಮ್ಗೇನ್ ಧೈರ್ಯ ಅಂದ್ರೆ ಕಿತ್ತಾಡಿ ಕಿರಣ್ ಅವ್ರು ಲಾಯರ್ ಅವ್ರವ್ರೆ, ನಮ್ ಕಡೆ ಲಾಯರ್ ನಿಡ್ಕೊಂಡಿದೀವಿ. ಅದಕ್ಕೆ ಆಕ್ಚುಲಿ ಊರ್ ಬಂದು ದಾವಣಗೆರೆ, ಬಟ್ ನಾವ್ ಇರೋದು ಇಲ್ಲೇ ಯಶವಂತಪುರದಲ್ಲಿ. ನಿಯರ್ ಏನಿಲ್ಲ, 25 kilometers ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ಸ್ಪೆಷಲಿ ಇವರು ಮೀಟ್ ಮಾಡಕಂತಾನೆ ಬಂದಿರೋದು. ಅವ್ರ ಮನೆ ಸ್ಟೋರಿ ಆಗ್ದಾರಲ್ಲೇನೆ ಅವತ್ತೇ ಫಿಕ್ಸ್ ಆಗಿ ಇವತ್ತು ಬಂದಿರೋದು. ನೀವು ನೋಡ್ತಿರ್ಬೋದು ಕ್ರೌಡ್ ಎಷ್ಟು ಚೆನ್ನಾಗಿದ್ದಾರೆ. ಜನ ನೋಡಿ ನೋಡಿ ಈ ಪೊಸಿಷನ್ಗೆ ಬರೋಕ್ಕೆ ತುಂಬ ಕಷ್ಟಪಟ್ಟಿರ್ತಾರೆ. ಯಾಕಂದ್ರೆ ನಾವು ಒಬ್ಬ ಯೂಟ್ಯೂಬರ್ ಆಗಿ ಅದನ್ನು ಯಾವ ರೀತಿ ವೀಡಿಯೋ ಕ್ರಿಯೇಟ್ ಮಾಡ್ತೀವಿ, ಯಾವ ರೀತಿ ಎಡಿಟಿಂಗ್ ಮಾಡ್ತೀವಿ, ಯಾವ ರೀತಿ ಪಬ್ಲಿಷ್ ಮಾಡ್ತೀವಿ, ತುಂಬ ಎಫರ್ಟ್ ಹಾಕ್ಬೇಕಾಗುತ್ತೆ. ಅದರಲ್ಲೂ ಅವರಂತೂ ಸಿಕ್ಕಾಪಟ್ಟೆ ಆಗ್ತಾರೆ. ನಾವು ಒಂದೊಂದು ಚೂರು ಎಡಿಟಿಂಗ್ ಮಾಡೋಕ್ಕೆ ಅಲ್ಲೇ ಬೇಜಾರಾಗ್ಬಿಡುತ್ತೆ. ಅವರು ಒಂದೊಂದು ನಿಮಿಷಕ್ಕೂ ಒಂದೊಂದು ಸೆಕೆಂಡಿಗೂ ಮೀಮ್ಸ್ ಎಲ್ಲ ಹಾಕಿ ಚೆನ್ನಾಗಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಆ್ಯಂಡ್ ಅದರದ್ದು ರಿಸಲ್ಟೇ ನೀವು ನೋಡ್ಬೋದು. ಜನಗಳೇ ಅದ್ರ ರಿಸಲ್ಟ್, ಬೇರೆ ಏನಿಲ್ಲ. ಏನ್ ಹೇಳ್ಬೇಕು ಟಿಪಿಕಲ್ ಅವರು ಈ ರೇಂಜಿಗೆ ಬೆಳೆಸೋರೆ, ಜೊತೆಗೆ ಬೆಳೆದವ್ರೆ, ಏನಂತೀರಾ ಅದ್ರ ಬಗ್ಗೆ? ಡೆಫಿನೆಟ್ಲಿ ಬೆಳೆಸಿದಾರೆ. ಅದು ಹೇಳಲೇ ಬೆಳೆಸೋದೇನು ಇಲ್ಲ ಬ್ರೋ, ಟ್ಯಾಲೆಂಟ್ ಇದ್ರೆ ಬೆಳೀತಾರೆ ಅಷ್ಟೇ. ಟ್ಯಾಲೆಂಟ್ ಎಲ್ಲರಿಗೂ ಇರ್ಬೋದು, ಬಟ್ ಗುರುತಿಸೋಕೆ ಒಂದು ಏನಾದ್ರು ಕ್ವಶನ್ ಕೇಳ್ತಾರೆ. ನಿಮ್ಮಿಬ್ಬರು ಬಾಂಡಿಂಗ್ ಸುಮಾರು ಜನ ಬ್ರದರ್ಸ್ ಅನ್ಕೊಳ್ತಾ ಇದಾರೆ. ನಿಮ್ಮಿಬ್ರು ಫ್ರೆಂಡ್ಶಿಪ್ ಬಗ್ಗೆ ಒಂಚೂರು ಹೇಳ್ಬಿಡಿ. ನಾವಿಬ್ರು ಸಿಕ್ಕಿದ್ದು ಕ್ರಿಕೆಟ್ ಆಡ್ಬೇಕಾದ್ರೆ ಲಾಕ್ಡೌನ್ ಅಲ್ಲಿ ಕರೋನಾ ಫ್ರೆಂಡ್ಶಿಪ್. ಕರೋನಾ ಕಿಡ್ಸ್ ಎಲ್ಲ ಬರೀ ಸೊ ಇವರು ನನಗೆ ಸಿಕ್ಕಿದಾಗ ಅದೇ ಕ್ರಿಕೆಟ್ ಆಡ್ಬೇಕಾಗಿ ಸಿಕ್ಕಿದ್ದು. ಬಟ್ ತುಂಬಾನೇ ಟ್ಯಾಲೆಂಟೆಡ್ ಎಡಿಟರ್, ಟ್ಯಾಲೆಂಟೆಡ್ ಫೋಟೋಗ್ರಾಫರ್ ನೋಡಿರ್ತೀರಾ. ನನ್ನ ಫೋಟೋ ಏನೇ ನೀವು ಲೈಕ್ ಮಾಡ್ತೀರಲ್ಲ, ಇವರೇ ತೆಗೆಯೋದು, ಇವರೇ ಎಡಿಟ್ ಮಾಡೋದು. ಇವರು ಇವಾಗ ನೆಕ್ಸ್ಟ್ ಗ್ರಾಫಿಕ್ ಡಿಸೈನಿಂಗ್ ಏನ್ ಬರೋ ಅದಕ್ಕೆ ಏನಂತಾರೆ, ಡಿಜಿಟಲ್ ಮಾರ್ಕೆಟಿಂಗ್ ಫಾರ್ಮ್ ತೆಗಿತಾ ಇದಾರೆ. ಇವ್ರಿಗೆಲ್ಲ ಸಪೋರ್ಟ್ ಮಾಡಿ ಒಟ್ಟಲ್ಲಿ ಯೂಟ್ಯೂಬ್ ಇಟ್ಕೊಂಡಿರೋರು ಹುಷಾರಾಗಿದ್ರಪ್ಪ. ಹತ್ತಕ್ ಬಸ್ ಸೇರ್ಕೊಂಡ್ಬಿಟ್ಟು ಬರೀ ಕೊರಗದೇ ಇದಾರ ಕಿರಣ್.
ಬೇಸಿಕಲಿ ಏನು ಅಂದ್ರೆ ಎಲ್ಲ ನೋಡ್ಬೋದು ಪ್ರಮೋಷನ್ ಗಳಿರುತ್ತೆ, ಬೆಟ್ಟಿಂಗ್ ಪ್ರಮೋಷನ್ ಇರುತ್ತೆ ಅಂತ. ನಾನು ಯೂಟ್ಯೂಬ್ ಬರ್ಬೇಕಾದ್ರೆ ಒಂದೇ ಅನ್ಕೊಂಡ್ ಬಂದಿದ್ದು, ಮಾಡಿದ್ರೆ ಒಳ್ಳೆ ವಿಷಯಗಳನ್ನ ಪ್ರಮೋಟ್ ಮಾಡೋಣ, ಒಳ್ಳೆ ಟ್ಯಾಲೆಂಟ್ ಗಳನ್ನ ಪ್ರಮೋಟ್ ಮಾಡೋ ಅಂತ. ಇದು ತನಕ ನಾನು ಯಾರ್ಯಾರ ಜೊತೆ ಕೊಲ್ಯಾಬ್ ಮಾಡಿದೀನಿ, ಮೆಜಾರಿಟಿ ಎಲ್ಲ ತುಂಬಾ ಕಷ್ಟಪಟ್ಟು ಟ್ಯಾಲೆಂಟ್ ಇರೋರತನ ಕೊಲ್ಯಾಬ್ ಮಾಡಿರೋದು. ಇಷ್ಟೇನೆ ಬೇಸಿಕಲಿ ಏನು ಅಂದ್ರೆ ನಮ್ಗೆ ನನ್ನ ಬಗ್ಗೆ ಏನು ಹೇಳಕ್ ಬಂದ್ರಿ ಅಂದ್ರೆ ಆಮೇಲೆ ಏನು ಬೇಸಿಕಲಿ ಏನು ಅಂದ್ರೆ, ನೀವು ಮುಂದೆ ಏನಾದ್ರು ಬೆಳೆದ್ರೆ ನಿಮ್ ಸುತ್ತಮುತ್ತ ನಿಮ್ ಜೊತೆ ಎಷ್ಟೊಂದ್ ಜನ ಸ್ಟ್ರಗಲ್ ಇರೋರ್ನ ನೋಡಿರ್ತೀರಾ, ಆದಷ್ಟು ಸಪೋರ್ಟ್ ಮಾಡಿ. ಎಲ್ಲ ನಿಮ್ ಡೈಲಾಗ್ಸ್ ಬ್ರೋ, ಎಲ್ಲ ನೀನ್ ಬೆಳೆಸಿದ ಮಕ್ಕಳಿಗೆ ನಿಮ್ ಡೈಲಾಗ್ಸ್ ನಿಮ್ಗೆ ಹೊಡಿತಾರೆ. ಸೊ ನೀವು ಏನಾದ್ರು ನೆಕ್ಸ್ಟ್ ಬೆಳೆದ್ರೆ ಯಾರಾದ್ರೂ ಪ್ರಮೋಷನ್ ಅಂತ ಬಂದ್ರೆ ಟ್ಯಾಲೆಂಟ್ ಗಳನ್ನ ಪ್ರಮೋಟ್ ಮಾಡಿ. ನಮ್ ಸುತ್ತನೇ ತುಂಬಾ ಟ್ಯಾಲೆಂಟ್ ಗಳಿರ್ತಾರೆ, ಸುಮ್ನೆ ನಾವ್ ಹೇಳ್ತೀವಿ ಅವರಿಲ್ಲ ಇವರಿಲ್ಲ ಬೇರೆ ಭಾಷೆಯಿಂದ ಕರ್ಕೊಂಡ್ ಬರ್ತಾರೆ ಅಂತ. ಬೇಸಿಕಲಿ ನಾವುಗಳು ನಮ್ ಸುತ್ತ ಇರೋರ್ನ ಬೆಳೆಸಿದ್ರೆ ಬೇರೆಯವ್ರಿಗೆ ಚಾನ್ಸ್ ಕೊಡಕ್ ಆಗೋದಿಲ್ಲ, ಅಷ್ಟು ಜನ ನಮ್ ಸುತ್ತನೇ ಇರ್ತಾರೆ. ಸೊ ಬೇಸಿಕಲಿ ಯಾರು ಒಬ್ರು ಇಲ್ಲಿ ಬೆಳೆಸೋದಿಲ್ಲ, ಎಲ್ಲ ಸೇರ್ಕೊಂಡ್ ಬೆಳೆಸೋದು. ನಾನು ಒಬ್ನೇ ಯಾರನ್ನು ಬೆಳ್ಸಕ್ ಆಗೋದಿಲ್ಲ, ನೀವುಗಳೆಲ್ಲ ಜೊತೆಗಿರೋದಕ್ಕೆ ಆಗ್ತಾ ಇರೋದು. ನಾನು ಬಾಗ್ಲೂರಿಂದ ಬಂದಿದ್ದೆ, ಆಕ್ಚುಲಿ ಬಿಗ್ ಫ್ಯಾನ್ ನಾನು ಅವ್ರಿಗೆ, ಇಲ್ಲ ಇದೇ ಫಸ್ಟ್ ನೋಡ್ತಾ ಇರೋದು. ಸೊ ನನ್ನ ವಿಡಿಯೋಸ್ ನಾನು ಎಡಿಟ್ ಮಾಡೋದು ಕೂಡ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ನಾನು ಎಡಿಟ್ ಮಾಡೋದಕ್ಕೆ ಶುರು ಮಾಡಿದ್ದು. ಸೊ ನಂದು ಒಂದು ಚಾನಲ್ ಇದೆ ಸ್ಲೋಮೋ ಶಾರ್ಟ್ ಅಂತ, ತುಂಬ ತುಂಬ ಖುಷಿ ಆಯಿತು. ರೆಡ್ ಪ್ಯಾರಾಸೈಟ್ ಅವ್ರು ಬಂದಿದ್ದಾರೆ, ಕಿತ್ತಾಡಿ ಕಿರಣ್ ಅವ್ರು ಬಂದಿದ್ದಾರೆ. ಸೊ ನಮ್ಮ ಕನ್ನಡದ ಕಂಟೆಂಟ್ ಕ್ರಿಯೇಟರ್ಸ್ನ ಒಂದೇ ಕಡೆ ನೋಡೋದು ಒಂಥರ ಖುಷಿನೇ ಅದು ಆ್ಯಕ್ಚುಲಿ. ಹೌದು, ಜನ ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸು ಒಂದೇ ದಿನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ರಘುವೈನ್ಸ್ಟರ್ ಅವ್ರು ಬರ್ಬೋದು ಅಂತ ಅನ್ಕೊಂಡಿದ್ದೆ, ಬಟ್ ಅವ್ರು ಬಂದಿಲ್ಲ. ಬಟ್ ಖುಷಿ ಆಯಿತು, ಬೇರೆ ಎಲ್ಲರನ್ನೂ ನೋಡಿದ್ನಲ್ಲ ಅದೇ ಖುಷಿ ಆಯಿತು ನನಗೆ. ಹಂಗೆ ನನ್ನ ಬಗ್ಗೆ ಕಿತ್ತಾಡಿ ಕಿರಣ್ ಅವ್ರಿಗೆ ತುಂಬಾನೇ ಫ್ಯಾನ್ ಬೇಸ್ ಇದೆ, ಬರ್ಬೇಕಾದ್ರೆ ಗೊತ್ತಾಯ್ತದು ಎಲ್ಲಾ ಕಡೆ. ಬರೀ ತಲೆಹಟ್ಟೆಗಳು ತಲೆಗಳು ಮಾತ್ರ ಇಲ್ಲಿದ್ದೀರಾ, ರಿಯಲ್ ಆಡಿಯನ್ಸ್, ವಯಸ್ಸಾಗಿರೋರು, ಮನ್ಸಿಗೆ ಕಾಂಟೆಂಟ್ ನ ತಗೊಳ್ಳೋರು ಕಿರಣ್ ಅವ್ರ ಚಾನಲ್ ನ ನೋಡ್ತಾರೆ. ಅದಕ್ಕೋಸ್ಕರ ಅವ್ರು ಅಲ್ಲಿ ಅಷ್ಟು ಸೀರಿಯಸ್ ಆಗಿರ್ತಾರೆ, ಒಂದಷ್ಟು ವಿಷಯಗಳು ಅವ್ರು ತಲುಪಿಸಕ್ ಟ್ರೈ ಮಾಡ್ತಾ ಇದಾರೆ. ಆದಷ್ಟು ಕೇಳಿ, ಏನ್ ಚಿಟ್ಟಿ ಒಟ್ನಲ್ಲಿ ವಯಸ್ಸಾಗಿದವರು ಹಂಗೆ ಯಾರಾದ್ರೂ ಮದ್ವೆ ಹುಡುಗಿ ಇದ್ರೆ ಹೇಳಿ. ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡೋಕೆ ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಟಿಪಿಕಲ್ ಕನ್ನಡಿಗೆ ಅಂತ ನೋಡಿ. ಆಕ್ಚುಲಿ ನನ್ನ ಫ್ರೆಂಡ್ ರೆಫರ್ ಮಾಡಿದ್ದಕ್ಕೆ ನಾನು ವಿಡಿಯೋ ನೋಡ್ತಾ ಇದ್ದೆ. ಒಂದಂತೂ ಒಳ್ಳೆ ಫ್ರೆಶ್ಮೆಂಟ್ ಸಿಗುತ್ತೆ ವಿಡಿಯೋನ ನೋಡಿದಾಗ, ಆ್ಯಂಡ್ ಅವ್ರ ಎಡಿಟಿಂಗ್ ಸೂಪರ್, ಯಾರು ಆ ಥರ ಎಡಿಟಿಂಗ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಸೊ ಇಟ್ಸ್ ವೆರಿ ಗುಡ್. ನನಗಂತೂ ಫೀಮೇಲ್ ಆಗಿ ಗರ್ಲ್ ಆಗಿ ಮೋಟೋ ಬ್ಲಾಗಿಂಗ್ ನೋಡೋದೇ ಕಮ್ಮಿ ಜನ, ಐ ಹೋಪ್. ಬಟ್ ನನಗೆ ತುಂಬ ಖುಷಿ ಆಗುತ್ತೆ ಅವ್ರು ಇವತ್ತು ಮೀಟ್ ಮಾಡಿದ್ದಂತೂ, ಇಟ್ಸ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಟ್ರಸ್ಟ್ ಮೀ, ಇಷ್ಟೊಂದು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಬಟ್ ಅವ್ರ ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಫ್ಯಾನ್ ಬೆಟ್ಟಿಂಗ್ ಬಗ್ಗೆ ಇವ್ರು ಏನು ರೈಡ್ ಮಾಡಿದ್ರು, ಎಷ್ಟೊಂದು ಜನ ಅದು ಸೀರಿಯಸ್ ಆಗಿ ತಗೊಂಡಿಲ್ಲ, ಬಟ್ ನನಗೂ ಸುಮಾರು ಮೆಸೇಜ್ಗಳು ಬರ್ತಾ ಇರುತ್ತೆ, ನಮ್ಮ ಸಂಬಂಧಿಕರು ತೀರ್ಕೊಂಡ್ಬಿಟ್ರು, ಮನೆ ಬಿಟ್ಟು ಓಡೋದ್ರು ಅಂತ. ಸೊ ಆದಷ್ಟು ಆಕ್ಚುಲಿ ಈ ಒಂದು ಇಷ್ಟು ಜನ ಇರೋದ್ರಿಂದ ಮೇ ಬಿ ನನಗೆ ಜನ ಕಂಡ್ರೆ ಅದೊಂದು ರೂಢಿ ನನಗೆ ಆ ವಿಚಾರ ಹೇಳ್ಬೇಕು ಅಂತ ಅಷ್ಟೇ. ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಮನೆ ಇರ್ತಾರೆ ನಮ್ಮನ್ನು ಇನ್ಸ್ಪೈರ್ ಆಗಿ ತಗೊಳ್ಳೋರು, ಒಬ್ಬ ಅಣ್ಣ ಆಡ್ತಾನೆ ಅಂದ್ರೆ ನಾವು ಆಡ್ಬೋದು, ನಾವು ದುಡ್ಡು ಮಾಡ್ಬೋದು ಅಂತ ಆಡ್ತಾರೆ. ಬಟ್ ಕೊನೆಗೆ ಅದು ಸುಸೈಡ್ ಅಲ್ಲಿ ಹೋಗುತ್ತೆ. ದಯವಿಟ್ಟು ಆದ್ರೆ ನಿಮ್ ಕಡೆಯಿಂದನೂ ನೀವು ಅದನ್ನ ಸಜೆಸ್ಟ್ ಮಾಡಿಸಿ. ಬ್ಯಾನ್ 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 ಏನೋ ಬ್ಯಾನ್ ಬೆಟ್ಟಿಂಗ್ ಆಪ್ಸ್ ಅಂತ, ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆಪ್ಸ್. ಏನೋ ಒಂದು ದೊಡ್ಡ ರೈಡ್ ಮಾಡ್ತಾ ಇದ್ದೀನಿ ಅದು ಇದೇ ಕಾನ್ಸೆಪ್ಟ್ ಮೇಲೆ. ಸೊ ಬಟ್ ಇದು ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆಪ್ ಅಂತ ಸೀರಿಯಸ್ ವಿಚಾರ. ಸುಮ್ನೆ ಇದ್ದಲ್ಲ, ನಿಜ ಒಂದ್ ಮಾತು ಹೇಳ್ತೀನಿ, ಒಬ್ಬ ವ್ಯಕ್ತಿಗೆ ಒಂದ್ ಚೂರು ದುರಂಕಾರ ಅಹಂಕಾರ ಇದ್ದೆ, ನಾನ್ ಮಾತ್ರ ಬೆಳಿಬೇಕು ಅಂತ ಮನ್ಸಲ್ಲಿದ್ದೇನೆ, ಎಲ್ರು ಬೆಳೆಯೋಣ, ನಮ್ ಕನ್ನಡನ ಬೆಳೆಸೋಣ ಅಂತ ಹೇಳಿ ನಾವೆಲ್ಲರೂ ಜೊತೆಗೆ ನಮ್ಗೆ ಅಂದ್ರೆ ನಾವ್ ಯಾರನ್ನು ಓಕೆ ಬನ್ನಿ ಅಂತ ಇವ್ರು ಯಾರು ಇನ್ವೈಟ್ ಮಾಡಿಲ್ಲ, ನಾವೇ ನಾವ್ ಬರ್ತೀವಿ ಬ್ರೋ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಬಂದಿದೀವಿ. ಸೊ ನಮ್ಮ ಕನ್ನಡದಲ್ಲಿ ಕಾಂಟೆಂಟ್ ಕ್ರಿಯೇಟರ್ಸ್ ಇನ್ನೂ ಜಾಸ್ತಿ ಆಗ್ಬೇಕು, ಅದಕ್ಕೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು ಅಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಬೇರೆ ಭಾಷೆ ನೋಡ್ಬೇಡಿ ಅಂತ ಹೇಳಲ್ಲ, ಬರೀ ನಮ್ದೇ ನೋಡಿ ಅಂತ ಹೇಳಲ್ಲ,
ನಿಮಗೆ ಏನು ಇನ್ಪುಟ್ಸ್ ಇದೆ ಅದನ್ನು ಕೊಡಿ, ನಾವು ಇನ್ನೂ ಬೆಟರ್ ಆಗಿ ಕಾಂಟೆಂಟ್ ಕೊಡೋಕ್ಕೆ ಹೆಲ್ಪ್ ಮಾಡ್ತೇವೆ. ಇದು ನಾನು ರೈಸ್ ಜಾಕೆಟ್ ಹಾಕೊಂಡಾಗ ತೆಗೆದ ಫೋಟೋ ಪ್ರಮೋಷನ್ ಆಯ್ತು. ಚಾಕ್ಲೇಟ್ ಹೇಳ್ತಾರೆ.